ಈಗ ಮತ್ತೆ ಅವ್ರು ಹೊರಣಾಗ್ ಬರ್ಬೇಕಾ ಏನ್ ಕಥೆ ಖಂಡಿತ ಇಲ್ಲಿ ಹೊರಣಾಗ್ ಬಂದ್ರೆ ಗೆದ್ದೆ ಗೆಲ್ತಾರೆ ಖಂಡಿತ ವರ್ಣ ಚಿತ್ರ ಬಂದ್ರೆ ಸೂಕ್ತ ಅವ್ರು ಎಲ್ಲರೂ ಗೆಲ್ತಾರೆ ಎಲ್ಲ ದಶ ಎಲ್ಲ ಸೇಮ್ ಆಗ್ಬೇಕು ಸೇಮ್ ಆಗ್ಲೇಬೇಕು ಇರೋ ಸರ್ಕಾರ ಬಗ್ಗೆ ತಾವೇನ್ ಹೇಳ್ತೀರಿ ಇರೋ ಸರ್ಕಾರ ಒಂದು ಕೆಟ್ಟ ಸರ್ ಯಾವ್ದೇ ಒಂದು ಬಡವರು ಒಂದು ಮನೆ ಕೊಟ್ಟಿಲ್ಲ ಸರ್ ಗೆಲ್ಸಿರಿ ಎಷ್ಟು ಲೀಡಲ್ಲಿ ಗೆಲ್ಸಿರಿ ಸರ್ ಮೊದಲ್ ಇಂತ ಲೀಡ್ ಆಗಿ ಗೆಲ್ತಾರೆ ಸರ್ ಒಂದು ಲಕ್ಷ ಲೀಡ್ ಗೆಲ್ತಾರೆ ಅಲ್ಲಿ ಅವ್ರು ಆಟ ಆಡಿದಿಲ್ಲ ರೈತ್ರೇಾಟ ಐಡ್ಕೊಂಡ್ರು ಇಲ್ಲಿಂದ ಕಿತ್ತು ಅವರ ನಮಗ ಗೆದ್ದಿದ್ರೆ ಅವಾಗಲೂ ಕೂಡ ಅವರು ಸಿಎಂ ಐತಿದ್ರು ಇಲ್ಲಿಂದ ಅವರು ಸಿಎಂ ನವರು ಗುಡ್ಕೊಟ್ರು ಅಷ್ಟೇ ದುಕ್ಕೆಕರಣ್ಸೇ ಅದುನ ಕುಂತು ಜನ ಕೆಲಸ ಮಾಡಿದರೆ ಚಾಂಪಿಯನ್ಸ್ ಬಾಡಿ ಮಾಡ್ತೀರಿ ಸರ್ ನಾವು ಡೆಕೋರೇಷನ್ ಮಾಡ್ತೀವಿ ಡೆಕೋರೇಷನ್ ಈಗ ಸಿದ್ರಾಮೈನور ಊರೀದು ಈಗ ಮತ್ತೆ ಅವರು ಊರಣಗೆ ಬರಬೇಕಾ ಏನು ಕಥೆ ವರ್ಣಗೆ ಬಂದ್ರೆ ಸರಿ ಸರ್ ಹಾ ಖಂಡಿತ ಇಲ್ವಾ ವರ್ಣಗೆ ಬಂದ್ರೆ ಗೆದ್ದೆ ಗೆಲ್ತಾರೆ ಹಾ ಹೌದು ನೂರು ನೂರು ಪರ್ಸೆಂಟ್ ಗೆಲ್ತಾರೆ ಖಂಡಿತ ಸರ್ ಅದೇ ಪಕ್ಷ ಅಧಿಕಾರ ಬರುತ್ತೆ ಖಂಡಿತ ಸಿಎಂ ಆಗ್ತಾರೆ ಆಫ್ ಮಾಡಿ ಆಫ್ ಮಾಡಿ ಹಿಂಗೆ ಬರುದಿಲ್ವೇ ಸರಿ ಟ್ರಾಕ್ಟರ್ ಮೇಲೆ ಹೋಗೋರು ಮಾತಾಡಲ್ಲ ಅಂತ ಅವ್ರೆ ಒಂದಷ್ಟು ಜನ ಎಲ್ಲರೂ ಕೂಡ ಮಾತಾಡಿಸ್ತೆ ಇನ್ನು ಆ ಕಡೆ ಬೇಕ್ರಿ ಮುಂದೆ ಕೂತಾರ ಒಂದಷ್ಟು ಜನ ಅವ್ರೂ ಕೂಡ ಮಾತಾಡ್ಸಿನಿ ಸಿದ್ದರಾಮಯ್ಯವ್ರ ಊರು ಆ ಬೇಕರಿ ಅಂದ ತಕ್ಷಣ ಒಂದ್ ಜನ ಇದ್ದೇ ಬಿಟ್ರೆ ಅಲ್ಲಿಂದ ಆಗ ಮಾತಾಡೋದಿಲ್ಲ ಅಂತ ಎದ್ಬಿಟ್ಟವ್ರ ಅವರೆಲ್ಲ ಬನ್ನಿ ಗೌಡ್ರೆ ಯಾಕೆ ಹೋಗ್ತೀರಿ ಇತ್ತ ಕಡೆ ಬನ್ನಿ ಹೆಂಗೆ ಮಾತಾಡ್ಸಿ ಬನ್ನಿ ತಲೆ ಕೆಡ್ಸ್ಕಡಿ ಸರ್ ವ್ಯವಸಾಯ ಮಾಮೂಲಿ ಕಬ್ಬು ಸರ್ ನಮ್ಗೆ ಎಲ್ಲಾ ಕ್ಷೇತ್ರಗಿಂತ ವರ್ಣ ಕ್ಷೇತ್ರ ಬಂದ್ರೆ ಸೂಕ್ತ ಅನ್ನೋ ಅಭಿಪ್ರಾಯ ಇದೆ ಅಂದ್ರೆ ಬರಲಿ ಅಂತ ಯಾರು ಎಲ್ಲರೂ ಗೆಲ್ತಾರೆ ಕೋಲಾರಲ್ಲಿ ಗೆಲ್ತಾರೆ ಬಾಳ ಗೆಲ್ತಾರೆ ಬಟ್ ಅದು ನಮ್ಮ ಕ್ಷೇತ್ರಕ್ಕೆಲ್ಲ ನಮ್ಮ ಒಂದು ಆಸೆ ಇಲ್ಲೂ ನಮಗೊಂದು ಗೆಲ್ಬೇಕು ಒಂದು ಮತ್ತೆ ಸಿಎಂ ಆಗ್ಬೇಕು ಅನ್ನೋದು ಆಸೆಲ್ಲ ಸಿಎಂ ಆಗ್ಬೇಕು ಸೇಮ್ ಆಗಲೇಬೇಕು ಎಡ್ ಎರಡವರು ಸಿಎಂ ಆದರೆ ಅದಕ್ಕೆ ಒಂದು ನಿರೀಕ್ಷೆ ಮಾಡ್ತೀರಿ ಈ ಬಾರಿ ಸಿಎಂ ಆದಾಗ ಒಬ್ಬ ರೈತ ರೈತಾಗಿ ಒಬ್ಬ ರೈತ ಆಗಿ ಏನ್ ನಿರೀಕ್ಷೆ ಅಂದ್ರೆ ರೈತರಿಗೆ ಬೆಂಬಲ ಬೆಲೆ ಕೊಡಿಸೋದು ಕಬ್ಬುಗಳಿಗೆ ಮತ್ತೆ ಊರಿನ ಗ್ರಾಮಾಂತರ ಕೆಲಸಗಳು ಕುಡಿಯುವ ನೀರು ಯೋಜನೆ ಇರ್ಬೋದು ಸಮುದಾಯ ಇರ್ಬೋದು ರಸ್ತೆ ಪ್ರೀತಿ ಆಗಿರ್ಬೋದು ಯಾವ ಕೆಲಸಗಳಾದ್ರೂ ಜನಪರ ಕೆಲಸ ಮಾಡ್ಕೋದು ಸಾಕು ಎಸ್ ಸರ್ ಮತ್ತೊಮ್ಮೆ ಸಿ ಎಂ ಆಗಲಿ ಸಿಎಂ ಆದ್ಮೇಲೆ ಏನು ಬೆಂಬಲ ಬೆಲೆ ಆಗ್ಬೋದು ಮತ್ತೆ ನೀರಾವರಿ ಮನೆಗಳಿಗೆ ಏನು ಕೆಲಸ ಆಗ್ಬೇಕು ಊರಿಗೆ ಅದೆಲ್ಲ ಮಾಡ್ಕೊಡ್ಬೇಕು ಅನ್ನೋದು ಸಹಜವಾದಂತ ಬೇಡಿಕೆ ಇಡ್ತಾರೆ ತಮ್ಮ ಹೆಸರು ಸರ್ ನಾನು ಮಾತಾಡ್ಸಿನಿ ನಾನ್ ನಾನ್ ಮಾತಾಡ್ಸೀನಿ ಬಾಯ್ಲಿ ಎಸ್ ಹೆಸರೇನು ರಾಜಣ್ಣ ಅಂತ ಏನ್ ಮಾಡ್ತೀರಿ ನಾವು ವ್ಯವಸಾಯ ಮಾಡೋದು ಏನ್ ಬೆಳಿತಾ ಇದೀರಿ ನಮ್ಮೇನ ಕಬ್ಬು ಪತ್ತೆ ಅಷ್ಟೇ ಕಬ್ಬು ಪತ್ತೆ ಎಲ್ಲ ಬೆಳಿತೀರಾ ಈಗ ಈ ಸರಿ ಚುನಾವಣೆ ಬಂತು ಸಿದ್ದರಾಮಯ್ಯನವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿದ್ರು ಮತ್ತೆ ಇಲ್ಲಿ ಬರ್ಬೇಕಾ ಏನ್ ಕತೆ ಇಲ್ಲ ಇಲ್ಲಿ ಬರ್ಲೇಬೇಕು ಬರ್ಲೇಬೇಕು ಇತ್ತಿಂದ ಅವ್ರ ಏನ್ ಕೆಲಸ ಮಾಡ್ತಾವ್ರೆ ಅವರು ಡಾಕ್ಟರ್ ಕೆಲಸ ಮಾಡ್ತಾರೆ ಮತ್ತೆ ಅವ್ರು ಎಮ್ ಎಲ್ ಎ ಆಗಿದ್ದಾರೆ ಅವರು ಇಲ್ಲಿ ಬರ್ಲೇಬೇಕು ಬರಲೇಬೇಕು ಮಾತಾಡ್ಸಿದ್ವಿ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಂಗೆ ಹಾ ಎಸ್ ಈಗ ಆಟೋದಲ್ಲಿ ಮಾತಾಡಕ್ ಆಯ್ತಾವ್ರೆ ಈಗ ಅವ್ರ್ ಮಾತಾಡ್ಸೋಣ ಅಂದ್ರೆ ಈ ಎಷ್ಟು ಜನ ಸಾಧ್ಯನೋ ಈ ಊರಲ್ಲಿ ಜಾಸ್ತಿ ಜನ ಮಾತಾಡ್ಸ್ಬೇಕು ನಮಸ್ಕಾರ ಸರ್ ನಮಸ್ಕಾರ ಗಾಡಿ ಜಯರಾಮ ಏನ್ ಎಲ್ಲ ಗಾಡಿ ಸರ್ ಓಕೆ ಓಕೆ ಈ ಪ ಈ ಪ್ರಶ್ನೆ ಬರೋಕೆ ಮುಂಚೆ ಹಳೆ ಪ್ರಶ್ನೆ ಕೇಳ್ತೀನಿ ಇರೋ ಸರ್ಕಾರ ಬಗ್ಗೆ ತಾವೇನ್ ಹೇಳ್ತೀರಿ ಇರೋ ಸರ್ಕಾರ ಒಂದು ಕೆಟ್ಟ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್ ಯಾವುದೋ ಅಭಿವೃದ್ಧಿ ಕೆಲ್ಸಗಳಾಗಿಲ್ಲ ಯಾವುದೇ ಒಂದು ಬಡವರು ಒಂದು ಮನೆ ಕೊಟ್ಟಿಲ್ಲ ಇನ್ನಿತರ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ ಹೇಳಿ ನಾನು ಆಸೆ ಪಡ್ತಾ ಇದ್ದೀನಿ ಎಸ್ ಸರ್ ಸಿದ್ದರಾಮಯ್ಯನವ್ರು ಮತ್ತೆ ಇಲ್ಲಿಗೆ ಬರ್ಬೇಕು ಚುನಾವಣೆಗೆ ಏನು ಹೇಳ್ತೀರಿ ಬರ್ಬೇಕು ಅಂತ ನಮ್ಮ ಎಲ್ಲ ಆಸೆ ದೇಶ ಕ್ಷೇತ್ರದ ಸಂತ ಅವ್ರ ಅಷ್ಟು ಗೆಲ್ತಿರಿ ಎಷ್ಟು ಲೀಟಲ್ ಗೆಲ್ತಿರಿ ಸರ್ ಮೊದಲಿಗೆ ಇಂತನೂ ಲೀಡಾಗಿ ಗೆಲ್ತಾರೆ ಸರ್ ಯಾಕೆ ಮತ್ತೆ ಸಿದ್ದರಾಮಯ್ಯ ಗೆಲ್ಬೇಕು ಸರ್ ಅವ್ರ ಇನ್ನ ಅಭಿವೃದ್ಧಿ ಕೆಲ್ಸಗಳು ಮಾಡ್ತಾ ಇದ್ದಾರೆ ಆ ದಾರಿನಲ್ಲಿ ನಾವು ಅವ್ರಿಗೆ ಒತ್ತ ನಿಂತ್ಕೊಂಡು ಅವ್ರನ್ನ ಗೆಲ್ಸ್ಕೊಂಡು ಇನ್ನು ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ರಾಜ್ಯ ಅಭಿವೃದ್ಧಿ ಆಗ್ಬೇಕು ಈ ನಿಟ್ಟಿನಲ್ಲಿ ನಾವು ಅವ್ರನ್ನ ಆಸೆ ಪಡ್ತಾ ಇದೀವಿ ಬರ್ಲಿ ಹಾಗಾದ್ರೆ ಇಲ್ಲಿಗೆ ಬರ್ಬೇಕು ಅಂತ ಸರ್ ಎಸ್ ಮತ್ತೆ ಸಿದ್ದರಾಮಯ್ಯವ್ರು ಹೊರನಾಗ್ ಬರ್ಲಿ ಇಲ್ಲೇ ನಿಲ್ಲಿ ಇಲ್ಲೇ ಗೆಲ್ಲಿ ಮತ್ತಷ್ಟು ಅಭಿವೃದ್ಧಿ ಉದ್ದೇಶಕ್ಕೋಸ್ಕರ ನಾವು ಗೆಲ್ಸ್ಬೇಕು ಅಂತ ಮಾತಾಡ್ತೀವಿ ಅಂತಾರೆ ನನೀಗ ಬೆನೇಕಾ ಪ್ರಾವಿಜನ್ಸ್ ಅವರು ಇಲ್ಲೊಂದು ಒಂದಷ್ಟು ಜನ ಗ್ರಾಮಸ್ಥರು ಅವ್ರೆ ಅವರು ಕೂಡ ಮಾತಾಡ್ಸಿನಿ ಇಲ್ಲಿ ಬಹಳ ಚೆನ್ನಾಗ ಗ್ರಾಮಸ್ಥರು ಇದೇ ಅವರವರ ಸರ್ ಸಿದ್ದರಾಮಂಡಿ ಬ್ರದರ್ ನಮಸ್ಕಾರ ನಮಗಿಂತ ಪರವಾಗಿಲ್ಲ ಹೆಸರು ಚಂದ್ರಪ್ಪ ಏನ್ ಮಾಡ್ತಿದಿರಿ ಚಂದ್ರಪ್ಪನವರು ನಡೀತಾ ಇಲ್ಲ ಚೆನ್ನಾಗಿ ಈ ಬಾರಿ ಚುನಾವಣೆ ಕಳೆದ ಬಾರಿ ಹದಿಮೂರಲ್ಲಿ ಗೆದ್ದು ಸಿದ್ದರಾಮಯ್ಯವ್ರು ಸಿಎಂ ಆಗಿದ್ರು ಈ ಕ್ಷೇತ್ರದಲ್ಲಿ ಗೆದ್ದು 18 ಕ್ಷೇತ್ರ ಬಿಟ್ಟು ಬೇರೆ ಕಡೆಗೆ ಹೋಗ್ದ್ರು ಇಲ್ಲಿ ಎತಿಂದ್ರ ಅವರು ಗೆದ್ದಿದ್ರು ಈ ಕಡೆ ಚುನಾವಣೆ ಸಿದರಾಮಯ್ಯನವರದು ಇಲ್ಲಿಗೆ ಬರಬೇಕಾ ಬೇರೆ ಲಾರಾ ಚುನಾವಣೆ ಕಂಟೆಸ್ಟ್ ಮಾಡ್ಲಿ ಅಂತೀರಾ ಇಲ್ಲೇ ಬಂದ್ರೆ ಚೆನ್ನಾಗಿರುತ್ತೆ ಎಲ್ಲೆ ಬಂದ್ರೆ ಚೆನ್ನಾಗಿರುತ್ತೆ ಗೆಲ್ಬಹುದು ಇಲ್ಲಿ लीडಿಂಗ್ ಅಲ್ಲೇ ಗೆಲ್ತಾರೆ लीडಿಂಗ್ ಅಲ್ಲೇ ನಿರೀಕ್ಷೆ ಮಾಡ್ತೀರಿ ಈ ಬಾರಿ ಗೆದ್ದಾಗ ಎಲ್ಲ ಜನಗಳಿಗೂ ಹೆಲ್ಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಎಂ ಐತರಾ ತುಂಬಾ ಸಾಧು ಮನುಷ್ಯ ಹೆಂಗ ಗೊತ್ತಿಲ್ಲ ನಮ್ಮ ಹತ್ರ ಮಾತಾಡ್ತಾ ಇಲ್ಲ ಕ್ಯಾಮ್ರಾಮನ್ ಹಂಗ ಗೊತ್ತಿಲ್ಲ ಸರ್ ನಮಸ್ಕಾರ ಇಲ್ಲೇ ಅವರು ಯಾಕಂದ್ರೆ ನಮ್ಮ ಮೈಸೂರ್ ನಿಂತು ಸಿಎಂ ಆಗ್ಬೇಕು ಅನ್ನೋದು ನಮ್ಮ ಆಸೆ ಎಲ್ರ ಆಸೆ ಬೇರೆ ಕಡೆ ಹೋದ್ರೆ ನಮ್ ಮೈಸೂರ್ ಕೀರ್ತಿ ಬರುತ್ತೆ ನಮ್ಮ ಊರ್ಗ ಕೀರ್ತಿ ಈಗಲೂ ಅವರು ಎಲ್ಲಾ ಕಡೆ ಆಡಿದಾರೆ ಥ್ರೋಟ್ ಇಂಡಿಯಾದ ಅವರು ಎಲ್ಲಾ ಕಡೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರೇ ಹೈಕಮಾಂಡ್ ತರ ಇಲ್ಲಿ ಓಡಾಡ್ಕೊಂಡ್ ಎಲ್ಲಾ ಮಾಡ್ತಾರೆ ಅದ್ರಿಂದ ಅವ್ರು ಇಲ್ಲೇ ನಿಂತ್ಕೊಂಡ್ ಗೆಲ್ಬಹುದು ಈಸಿಯಾಗಿ ಗೆಲ್ಬಹುದು ಇಲ್ಲಿ ಸಾಲಿಡ್ ಆಗಿ ಒಂದ್ ಲಕ್ಷ ಚಿಲ್ಡ್ರನ್ ಹಿಡ್ ಗೆಲ್ತಾರೆ ಇಲ್ಲಿಗೆ ಬೇಕಾ ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿ ಬೇಕ ಅಂತೀರಾ ಚಾಮುಂಡೇಶ್ವರಿ ಏನ್ ಬೇಕಾಗಿಲ್ಲ ಸರ್ ಇಲ್ಲೇ ನಾವು ಹಣದಿಂದ ಗೆಲ್ಬೇಕು ನಮ್ಮ ಆಸೆ ಯಾಕಂದ್ರೆ ನಾವು ನಮ್ಮ ಮತದಾರರು ಇಲ್ಲೇ ಮೊಟ್ ಹಾಕೋದಲ್ವಾ ನಮ್ ಖುಷಿ ಅವ್ರಿಗೆ ಹಾಕೋದು ಲೀಡಲ್ಲೇ ಗೆಲ್ತಾರೆ ಅವ್ರಿಗೆ ಬಿಜೆಪಿ ಮತ್ತೆ ಇತರೆ ಪಕ್ಷ ಯಾವೂ ಕೂಡ ಠೇವಣಿ ತಗಾಲ ಇಲ್ಲಿ ಸಾಲಿಡ್ ವಿನ್ ಅವ್ರು ಇಲ್ಲಿ ನಿಂತ್ಕೊಂಡ್ರೆ ಅಲ್ಲೂ ಹೋಗು ಗೆಲ್ತಾರೆ ಎಲ್ಲ ಕಡೆ ಗೆಲ್ಬಹುದು ಬಟ್ ಇಲ್ಲಿ ಈಜಿಯಾಗಿ ಗೆಲ್ತಾರೆ ಎಲ್ಲಾ ಕಡೆ ರಾಜ್ಯದಂತ ಓಡಾಡಬಹುದು ಆ ದೇಶದಂತ ಅವ್ರು ಪ್ರಚಾರ ಮಾಡಕ್ ಹೋಗ್ಬೇಕು ಪಾಪ ಅದರಿಂದ ಅವ್ರು ಇಲ್ಲೇ ನಿಲ್ಬೇಕು ಅಂತ ನಮ್ಮ ಆಸೆ ಇಲ್ಲೇ ನಿಲ್ಬೇಕು ಅನ್ನೋದು ಇವ್ರ ಅಭಿಪ್ರಾಯ ಎಲ್ಲಿ ನಿಂತರೂ ಗೆಲ್ತಾರೆ ಬಟ್ ಇಲ್ಲಿ ಸಿಎಂ ಹೋಗ್ತಾರೆ ಅಭಿವೃದ್ಧಿ ಮಾಡ್ತಾರೆ ಒಳ್ಳೇದ್ ಮಾಡವ್ರೆ ಇಡೀ ರಾಜ್ಯದ ಅಂತ ಮಾಡ್ತಾರೆ ಇಲ್ಲಿ ಅಂತಲ್ಲ ಕಡೆದವ್ರಿಗೆಲ್ಲ ಮಾಡ್ತಾರೆ ಪಾಪ ಅವ್ರು ಬೇರೆಯವರು ಒಂದ್ ವರ್ಗಕ್ ಮಾಡ್ಕತ್ತಾರೆ ಬಿಜೆಪಿ ಅವರು ಇವ್ರೆಲ್ಲಾ ಕಡೆ ಎಲ್ರಿಗೂ ಮಾಡ್ತಾರೆ ಇವ್ರು ಒಬ್ಬರಿಗೂ ಅಂತಲ್ಲ ಇಡೀ ಅಂತ ಎಲ್ಲರಿಗೂ ಮಾಡ್ತಾರೆ ನಮಸ್ಕಾರ ಬೆಳಿಗ್ಲಿ ನೀವು ಇಲ್ಲಿ ಇದೇ ಕ್ಷೇತ್ರ ತಾನೆ ನಿಮ್ ಎಮ್ ಎಲ್ ಎತ್ತೀಂದ್ರ ಅವ್ರ ತಾನೆ ಈಗ ಹದ್ಮೂರಲ್ಲಿ ಸಿದ್ದರಾಮಯ್ಯವ್ರು ಗೆಲ್ಸಿದ್ರೆ ಸಿಎಂ ಆಗಿದ್ರು ಎಲ್ಲ ಕೆಲಸ ಕಾರ್ಯಕ್ರಮ ನಡೆದ ನಮ್ಮ ನಂದಗುಂದ ಸೇತುವೆ ಮಾಡ್ಸಾರ ಕಾವಲಿ ಬಡಾವಣೆ ಮಾಡಿಸರ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲು ಮಾಡ್ಸಾರ ಓಕೆ ಅವ್ರು ಸಲ ಗೆದ್ರೆ ನಮ್ಮ ಕೆಲಸಗಳೆಲ್ಲ ಆಯ್ತವ ರೈತರ ಕೆಲಸಗಳು ಗೆಲ್ಸ್ತೀರಿ ಅಂದ್ರೆ ನಾವು ಲೀಡಲ್ ಕೆಲಿಸ್ತೀವಿ ಇಲ್ಲಿ ಬಾರಿ ಲೀಡ್ ಕೆಲಿಸ್ತೀವಿ ಸಿದ್ದರಾಮಯ್ಯವ್ರು ಯಾಕೆ ಗೆಲ್ಬೇಕು ಅಂತ ಕಾರಣಕ್ಕೆ ಗೆಲ್ಬೇಕು ಕಾರ್ಯಕ್ರಮಗಳು ಆಯ್ತವ ಅಂತ ಆಟ ಹಿಡಿದಾರ ಜನಿ ಅವ್ರು ಆಟ ಹಿಡಿದಿಲ್ಲ ರೈತರೇ ಆಟ ಹಿಡ್ಕಂಡರ ಎಸ್ ಎಲ್ಲ ಏನು ಅಂತಂದ್ರೆ ಸಕಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ತರ ಎಲ್ರಿಗೂ ಅನುಕೂಲ ಮಾಡುವಂತ ವ್ಯಕ್ತಿತ್ವ ಸಿದ್ದರಾಮಯ್ಯವ್ರದ್ದು ಹಾಗಾಗಿ ಸಿದ್ದರಾಮಯ್ಯವ್ರು ಗೆಲ್ಲಬೇಕು ಅದು ಇಲ್ಲೇ ಗೆದ್ರೆ ನಮ್ಮ ಮೈಸೂರ ಕೀರ್ತಿ ಇಲ್ಲೇ ಗೆಲ್ಬೇಕು ನಮ್ಮೂರ್ಲಿ ಅನ್ನೋದು ಈ ಸಿದ್ದರಾಮಯ್ಯ ಉಂಡಿಯವರ ಅಭಿಪ್ರಾಯ ನಮಸ್ಕಾರ ಸರ್ ಸಿದ್ದರಾಜು ನಂದಗುಂದ್ ಅವ್ರ ಸಹ ಎಲ್ಲ ಕೆಲಸ ಮಾಡೋರು ಅವರು ಪ್ರತಿಯೊಂದು ಕೆಲಸನೂ ಮಾಡೋರು ಮತ್ತೆ ಇಲ್ಲ ನಾ ನಮ್ಮೂರ ಸೇತುವೆ ಇತ್ತು ಸೇತುವೆ ಇರಲಿಲ್ಲ ಸೇತುವೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವರೇ ಎಲ್ಲಿ ಬೇಕು ಅನ್ನೋದು ನಮ್ಗೆ ಆಸೆ ಬರ್ಲಿ ಇಲ್ಲಿ ಕಂಟೆಸ್ಟ್ ಮಾಡ್ಲಿ ಸರಿ ಬರ್ಲಿ ಒಂದು ವಿಷಯ ನಾನು ಮತ್ತೆ ಹೇಗೆ ನಾನು ಸಿದ್ದಾಮೂರ್ ಬರ್ತೀನಿ ಅಂಗಡಿ ಅವ್ರಿಗ ನಿಮ್ಗೆ ಸಾಕು ಅಮ್ಮ ನಮಸ್ಕಾರ ಅಮ್ಮ ಮಾತಾಡಲ್ಲ ಅಂತ ಹೋಗ್ತಾವ್ರೆ ಸರ್ ನಮಸ್ಕಾರ ನಮಸ್ತೆ ಕುಮಾರ್ ಅಂತ ಕುಮಾರ್ ಅವ್ರೆ ಸಿದ್ದರಾಮನವ್ರ ಊರು ಸಿದ್ದರಾಮನ್ ಉಂಡಿ ಈ ಸರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮಾಡಬೇಕು ಏನ್ ಕಥೆ ಹಾ ಇಲ್ಲೇ ಮಾಡ್ಬೇಕು ಅಂತ ಇಷ್ಟ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದ್ರೆ ಅದು ಸ್ವಗ್ರಾಮ ಅಂದ್ರೆ ತವರು ಮನೆ ಇದ್ದಂಗೆ ಇದು ಮೈಸೂರು ವರ್ಣಕ್ಷೇತ್ರ ಇಲ್ಲಿಂದ ಗೆದ್ದೋದೇ ನಮಗೂ ಒಂದ್ ಹೆಮ್ಮೆ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿನ ಮತ್ತೆ ಗೆಲ್ಲಿಸ್ತು ಅನ್ನೋ ಒಂದ್ ಹೆಮ್ಮೆ ಇವರನ್ನೇ ಗೆಲ್ಸೋದ್ರಿಂದ ನಾವು ಹೆಚ್ಚೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ನಿರೀಕ್ಷೆ ಮಾಡಬಹುದು ಅದನ್ನ ನಡೆಸ್ಕೊಡ್ತಾರೆ ಅಂತ ನಿರೀಕ್ಷೆ ಅದರಿಂದ ನಮ್ಮ ವರ್ಣ ಕ್ಷೇತ್ರದಲ್ಲಿ ಈ ವರ್ಣಾಕ್ಷೇತ್ರಕ್ಕೂ ಕ್ಷೇತ್ರಕ್ಕೂ ಮತ್ತೆ ಓಪ ಹೆಚ್ಚಾಗುತ್ತೆ ಅಂತ ಹಾಗೆ ಆಗ್ತಾರೆ ಖಂಡಿತ ನಮಸ್ಕಾರ ಮಾತಾಡಿದ್ರಲ್ಲ ಸಾಕು ಅಂತ ಈ ಸರ್ಕಲ್ ಬಂದೆ ದೇವಸ್ಥಾನ ಮುಂದಿನ ಸರ್ಕಲ್ ಸರ್ ನಮಸ್ಕಾರ ನಮಸ್ತು ಏನ್ ಮಾಡ್ತಿದ್ರಿ ವ್ಯವಸಾಯ ಮಾಡಿ ವ್ಯವಸಾಯ ಸಿದ್ದರಾಮಯ್ಯನವರು ಮತ್ತೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕು ನಮ್ಮೂರಿಗೆ ಬರ್ಬೇಕು ನಮ್ಮ ಕ್ಷೇತ್ರಕ್ಕೆ ಬರ್ಬೇಕು ಕೋಲಾರ ಚಾಮುಂಡೇಶ್ವರಿ ಬರಬೇಕು ಇದು ಗ್ರಾಮಸ್ಥರು ಬಹಳ ಸೆಂಟಿಮೆಂಟ್ ಅಟ್ಯಾಚ್ಮೆಂಟ್ ಜಾಸ್ತಿ ಎಲ್ರಿಗೂ ನೀವು ಬನ್ನಿ ಈ ಕಡೆಗೆ ಆದ್ರೆ ಕಳೆದ ಬಾರಿ ಚಾಮುಂಡೇಶ್ವರಿ ಚುನಾವಣೆ ಮೊದ್ಲು ಇದು ಹಳೆ ಚಾಮುಂಡೇಶ್ವರಿ ಕ್ಷೇತ್ರ ನಿಮ್ಗೆ ಅಲ್ವಾ ಮೊದ್ಲು ಚಾಮುಂಡೇಶ್ವರಿನೇ ಆಗಿತ್ತಲ್ವಾ ಕ್ಷೇತ್ರ ಸೊ ಅವತ್ತು ಬೈ ಎಲೆಕ್ಷನ್ ಆದಾಗ ಜೆಡಿಎಸ್ ಬಿಜೆಪಿ ಒಂದಾದಾಗ್ಲೂ ಸಹ ಗೆದ್ದಿದ್ರು ಇನ್ನೂರ ಐವತ್ತಾರು ಹೋಟೆಲ್ ಅವ್ಗೆ ಹೋಟೆಲ್ ಗೆಲ್ಸಿದ್ರಿ ಅವತ್ತು ಬಟ್ ಮೊನ್ನೆ ಚಾಮುಂಡೇಶ್ವರಿ ಆ ಕ್ಷೇತ್ರ ಅದ್ ಸೋತಾಗೆ ನನ್ಸು ನಿಮ್ಗೆ ಅವತ್ತಿಗೆ ಮನಸ್ಸಿಗೆ ಬಹಳ ಬೇಜಾರಾಯ್ತು ಅಲ್ಲಿ ಏನಂತಂದ್ರೆ ಸ್ವಲ್ಪ ಕಾಣದ ಕೈಗಳ್ ಸ್ವಲ್ಪ ಕೆಲಸ ಮಾಡೋದು ಅಲ್ಲಿ ಹೋಗ್ಬಾರ್ದು ಅಂದ್ರೆ ಜನಗಳ ಒಂದ್ ಸ್ವಲ್ಪ ಬಹಳ ಬೇಕು ಅಂತಾನೆ ಕೆಲಸ ಮಾಡಿದ್ರೆ ನಮ್ಗೆ ನನ್ಸು ಸರ್ ನಮಗೂ ಬಹಳ ಇದಾಯ್ತು ಅಲ್ಲಿ ಗೆದ್ದಿದ್ರೆ ಅವಾಗಲೂ ಕೂಡ ಅವ್ರ ಸಿ ಎಂ ಆಯ್ತಿದ್ರು ಆ ಇದರಿಂದ ಅವ್ರು ಸಿಎಂ ಅವ್ರು ಬಿಡ್ಕೊಟ್ರು ಅಷ್ಟೇ ಅದೊಂದು ಸೋತ್ನಲ್ಲ ಅಂದ್ಬಿಟ್ಟೆ ಬಹಳ ಬೇಸರ ಅದು ದುಃಖಕರ ವಿಷಯ ಅದನ್ನ ಮತ್ತೆ ನೆನೆಸಲಿಕ್ಕೆ ಆ ರೀತಿ ಎಸ್ ನಾನು ಈ ಊರಲ್ಲಿ ಬಂದು ಬಹಳಷ್ಟು ಜನಗಳನ್ನ ಮಾತಾಡ್ಸೆ ಮಾತಾಡ್ಸಾಗ ಎಲ್ರು ಅವರ ಅಭಿಪ್ರಾಯ ತಿಳಿಸಿದ್ರು ಚಾಮುಂಡೇಶ್ವರಿಯ ಸೋಲ್ ಇದೆಯಲ್ಲ ಬರೀ ಸೋಲಲ್ಲ ಒಂದ ರೀತಿಯ ಸಾವಿನ ಮನೆಯ ಆತಂಕ ನೋವೇನಿತ್ತು ಆ ತರದ ನೋವನ್ನ ನಾವೆಲ್ಲ ಅನುಭವಿಸಿದ್ವಿ ಕೆಲಸ ಮಾಡದೆ ಇದ್ರೆ ಸೋಲಿಸ್ಲಿ ಬೇಜಾರಿಲ್ಲ ಕೆಲಸ ಮಾಡಿದಾಗ್ಲೂ ಸೋಲಿಸ್ತಾ ಇದೆಯಲ್ಲ ಅದಾಗುವಂತ ಆಗತ್ತೆ ಇನ್ನೊಂದಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಮತ್ತೊಂದು ವಿಚಾರ ಕಳೆದ ಬಾರಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಗೆಲ್ತಿದ್ವಿ ಅನ್ನೋ ಭರವಸೆ ಇತ್ತು ಆದ್ರೆ ಫಲಿತಾಂಶ ಬಂದಾಗ ಎಲ್ಲ ಉಲ್ಟಾ ಪಲ್ಟ ಕಾಣದ ಕೈಗಳಲ್ಲಿ ಕೆಲಸ ಮಾಡಿದ್ವು ಮತ್ತೆ ಗೆದ್ರೆ ಸಿಎಂ ಆಗ್ಬಿಡ್ತಾರೆ ಅನ್ನೋ ಆತಂಕದಲ್ಲಿ ಅವ್ರನ್ನ ಸೋಲ್ಸ್ತಾ ಅಂತ ಸೋಲ್ಸಿದ್ರು ಹಾಗಾಗಿ ಅದು ಸೋಲಲ್ಲ ಕೆಲವರ ಕೈವಾಡ ಕೆಲವರ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡೋದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಉಂಡಿ ಉಂಡಿಯವರ ಬಹುತೇಕ ಗ್ರಾಮಸ್ಥರು ವ್ಯಕ್ತಪಡಿಸಿದಷ್ಟೇ ನೀವು ಅಲ್ಲಿ ಈ ಸಾರಿ ಚಾಮುಂಡೇಶ್ವರಿಗೆ ಹೋದಾಗ ಗೆಲ್ತಾರೆ ಅನ್ನೋ ಭರವಸೆ ಇದೆ ಅದರಲ್ಲಿ ಬೇಡ ಇಲ್ಲಿಗೆ ಬನ್ನಿ ಯಾಕೆಂದರೆ ಅವರು ಹದಿಮೂರಲ್ಲಿ ಗೆದ್ದು ಸಿ ಎಂ ಆಗಿದ್ದ ಇಲ್ಲಿಂದನೇ ವರ್ಣದಿಂದಲೇ ಈಗಲೂ ಸಹ ಮುಂದಿನ ಚುನಾವಣೆ ಗೆಲ್ತಾರೆ ಸಿ ಎಂ ಆಗ್ತಾರೆ ಅನ್ನೋ ಭರವಸೆಯನ್ನು ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಒಂದೇ ಜಾತಿಗೆ ಅಂತ ಮಾಡಲಿಲ್ಲ ಆದರೆ ಬೇಕಾದವ್ರಿಗೆ ಬೇಕಾದವ್ರಿಗೆ ಮೀನ್ಸ್ ಯಾರ್ಯಾರು ಏನು ನಿಶಕ್ತರಾಗಿದ್ದರು ಇಲ್ಲಿ ಹೇಳಿದರು ಚಾಮು ನೀವು ಇಲ್ಲಿ ಹೇಳ್ತೀರಿ ಸರ್ ನಾವಾದರೆ ಭತ್ತ ಬೆಳಿತೀವಿ ತಿಂತೀವಿ ನಮ್ಗೆ ಕಷ್ಟ ಗೊತ್ತಾಗಲ್ಲ ಆ ಕೊಳ್ಳೇಗಾಲ್ ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ಅವ್ರಿಗೆಲ್ಲ ಅನ್ನ ಭಾಗ್ಯ ಕೊಟ್ಟು ಕಾರಣ ಅವ್ರ ಇವತ್ತು ಕೂಡ ಹೆಸರು ಹೇಳ್ಕೊಂಡು ಅನ್ನ ತಿಂತವ್ರೆ ಒಟ್ಟಾರೆ ಪ್ರತಿಯೊಬ್ರು ಜನರ ಅಭಿಪ್ರಾಯ ಇಷ್ಟೇ ಕೆಲಸ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಏನೇನು ಈ ಹಿಂದೆ ಮಾಡಿದ್ರು ಪ್ರಸ್ತುತ ಸರ್ಕಾರದ ಕೆಲಸ ಏನ್ ಮಾಡ್ತಾ ಏನಾಗ್ತಿದೆ ಹಿಂದೆ ಹೆಂಗಿತ್ತು ಸಿದ್ದರಾಮಯ್ಯವರಿದ್ದಾಗ ಎಲ್ಲವನ್ನೂ ಕಂಪೇರ್ ಮಾಡಿ ನೋಡಿದಾಗ ಸಿದ್ದರಾಮಯ್ಯನವರ ಕೆಲಸ ಕಾರ್ಯಗಳು ತೂಗುತ್ತವೆ ಅದಕ್ಕೂ ಮೌಲ್ಯ ಇದೆ ಹಾಗಾಗಿ ಅವ್ರು ಗೆಲ್ತಾರೆ ಗೆಲ್ಲಿಸ್ತೀವಿ ಇನ್ನೆಲ್ಲೂ ಬೇಡ ಕೋಲಾರವೂ ಬೇಡ ಚಾಮರಾಜಪೇಟೆನೂ ಬೇಡ ಚಾಮುಂಡೇಶ್ವರಿನೂ ಬೇಡ ವರ್ಣಾಗ್ ಬನ್ನಿ ನಾವು ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರ ಹುಟ್ಟೂರು ಸಿದ್ದರಾಮಯ್ಯ ಉಂಡಿಯ ಗ್ರಾಮಸ್ಥರ ಅಭಿಪ್ರಾಯ ಆಗಿತ್ತು ನಾನು ಮತ್ತಷ್ಟು ಜನರನ್ನ ಮತ್ತಷ್ಟು ಹೋಳಿಗಳಿಗೆ ಹೋಗ್ತೀನಿ ಮಾತಾಡ್ತೀನಿ ಇಷ್ಟೇ ರಾಜಕಾರಣ ಸಹಜ ರಾಜಕೀಯ ನಡೀತಾ ಇರುತ್ತೆ ಆದ್ರೆ ಕೆಲಸ ಮಾಡಿದವರು ಸೋತಾಗ ಆಗುವಂತ ನೋವಿನ ಅನುಭವವನ್ನ ಇವರೆಲ್ಲ ವ್ಯಕ್ತಪಡಿಸಿದ್ರು ಕೆಲಸ ಇರೋ ಮಾಡದೇ ಎಷ್ಟೋ ಗಿರಾಕಿಗಳು ವಿಧಾನಸೌಧದಲ್ಲಿ ಮೆಟ್ಲತ್ಕೊಂಡು ಹೋಗಿದ್ದಾರೆ ಆದ್ರೆ ಕೆಲಸ ಮಾಡಿದವರು ಸೋಲ್ತಾರೆ ಅಂತಂದ್ರೆ ಅದು ರಾಜಕಾರಣದ ಸೋಲು ಸತ್ಯದ ಸೋಲು ಅನ್ನೋದು ಇವರೆಲ್ಲರ ಮಾತಿನ ವ್ಯಾಖ್ಯಾನ ಆಗಿತ್ತು ಅಹ್ ನಾನು ಮತ್ತಷ್ಟು ಜನರ ಮಾತಾಡ್ಸೇನೆ ನಿಮ್ ಪ್ರಕಾರ ಸಿದ್ದರಾಮಯ್ಯವ್ರು ಎಲ್ಲಿ ನಿಲ್ಬೇಕು ಸಹಜವಾಗಿ ಎಲ್ಲರೂ ಹೇಳ್ತಿರೋದು ಇಲ್ಲಿಗೆ ಬರ್ಲಿ ಅಂತ ಆದ್ರೆ ನಿಮ್ಮ ಒಪಿನಿಯನ್ ಇರುತ್ತಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಆರು ತಿಂಗಳು ಇಲ್ಲ ನಮ್ಮ ಚುನಾವಣೆಗೆ ಆರು ತಿಂಗಳು ನಮ್ಮ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿರುತ್ತೆ ಹಾಗಾಗಿ ಚುನಾವಣಾ ಲೆಕ್ಕಾಚಾರ ಹಣ ಕಣ ರಂಗೇರಿದೆ ಎಲ್ಲರೂ ಹೇಳೋದೇನು ಅಂತಂದರೆ ಅವರು ನಿಲ್ತಾರೆ ಭಾರೀ ಬಹುಮತದ ಗೆಲ್ತಾರೆ ಅಂತ ಸೊ ನಿಮ್ಮ ಒಪಿನಿಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ